ಬೀರಡಿ ಸ್ಟಾರ್ಟ್. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನು ತನ್ನ ಅತ್ಯಂತ ಮನೋಹರವಾದ ಅರಮನೆಯನ್ನು ಸುಂದರ ಚಿತ್ರಗಳಿಂದ ತುಂಬಲು ಆಲೋಚಿಸಿದನು. ಫುಲ್ ಪಾಯಿಂಟ್. ಉತ್ಕೃಷ್ಟ ಚಿತ್ರಕಾರರ ಯೋಗ್ಯತೆ ಪರೀಕ್ಷಿಸಲು ಒಂದು ಪರೀಕ್ಷೆಯನ್ನು ಕೊಡುತ್ತಿದ್ದನು. ಫುಲ್ ಪಾಯಿಂಟ್. ಅರಮನೆಯಲ್ಲಿ ಎರಡು ಗೋಡೆಗಳು ಒಂದರ ಪಕ್ಕದಲ್ಲಿ ಒಂದು ಕೆಲವು ಅಡಿಗಳ ಅಂತರದಲ್ಲಿ ಸಮದೂರದಲ್ಲಿ ಇದ್ದವು. ಫುಲ್ ಪಾಯಿಂಟ್. ಅವುಗಳ ಮೇಲೆ ಚಿತ್ರ ಬರೆಯಬೇಕು. ಫುಲ್ ಪಾಯಿಂಟ್. ಇಬ್ಬರು ಚಿತ್ರಕಾರರಿಗೆ ಹೀಗೆ ಗೋಡೆ ಒಪ್ಪಿಸಿದನು. ಫುಲ್ ಪಾಯಿಂಟ್. ಎರಡು ವಾರ ಸಮಯ ಕೊಟ್ಟನು. ಫುಲ್ ಪಾಯಿಂಟ್. ಅವರಲ್ಲಿ ಒಬ್ಬ ಮಹಾಭಾರತದ ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅದ್ಭುತ ದೃಶ್ಯಗಳನ್ನು ಬಿಡಿಸಿದನು. ಫುಲ್ ಪಾಯಿಂಟ್. ಮತ್ತೊಬ್ಬ ಏನು ಮಾಡಿದ ಕೊಮ ಅದನ್ನು ಆಮೇಲೆ ತಿಳಿಸುವೆ. ಫುಲ್ ಪಾಯಿಂಟ್. ಪ್ಯಾರಾಗ್ರಾಫ್ ಚೇಂಜ್. ಎರಡು ವಾರಗಳ ನಂತರ ರಾಜ ಕೊಮ ಪರಿವಾರದ ಸಮೇತ ವೀಕ್ಷಣೆಗೆ ಬಂದ. ಫುಲ್ ಪಾಯಿಂಟ್. ಮೊದಲನೆಯ ಚಿತ್ರಕಾರ ಬಿಡಿಸಿದ್ದ ಚಿತ್ರಗಳ ಪರದೆ ಸರಿಸಿದಾಗ ಎಲ್ಲರೂ ಆಶ್ಚರ್ಯ ಸ್ತಂಭೀಭೂತರಾದರು. ಫುಲ್ ಪಾಯಿಂಟ್. ಪ್ರೇಕ್ಷಕರೆಲ್ಲ ಇದಕ್ಕೆ ಸರಿಸಾಟಿ ಇಲ್ಲ ಬಿಡಿ. ಫುಲ್ ಪಾಯಿಂಟ್. ಎಲ್ಲ ಕೆಲಸ ಈತನಿಗೆ ಒಪ್ಪಿಸಿ ಕೊಮ ಇವನೇ ವಿಜಯಶಾಲಿ ಎಂದು ಘೋಷಿಸಿದರು. ಫುಲ್ ಪಾಯಿಂಟ್. ಆಗ ರಾಜನು ಮತ್ತೊಬ್ಬ ಚಿತ್ರಕಾರನಿಗೆ ಪರದೆ ಎತ್ತಲು ಅಪ್ಪಣೆ ಮಾಡಿದನು. ಫುಲ್ ಪಾಯಿಂಟ್. ಪರದೆ ಎತ್ತಿದ ಕೂಡಲೇ ಎಲ್ಲ ಜನರು ಬೆರಗು ಪಡಿದು ನಿಂತರು. ಅವರುಸಿರೇ ನಿಂತು ಹೋಯಿತು. ಫುಲ್ ಪಾಯಿಂಟ್. ಇದೇನು ಕೌತುಕ ಕೊಮ, ಇದೇನು ಅದ್ಭುತ ಎಂದರೆ ಹೊರತು ಮುಂದೆ ಮಾತು ಹೊರಡಲಿಲ್ಲ. ಕೊಮ. ಮೊದಲನೆಯ ಚಿತ್ರಕಾರನ
ಎಲ್ಲ ಚಿತ್ರಗಳು ಹೇಗಿದ್ದವೋ ಕೊಂಚವೂ ವ್ಯತ್ಯಾಸವಿಲ್ಲದೆ ಗೋಡೆಯ ಮೇಲೂ ಚಿತ್ರಿತವಾಗಿದ್ದವು. ಆದರೆ ಒರಟಾಗಿಯೂ ಕೊಮ ಹಳ್ಳತಿಟ್ಟಾಗಿಯೂ ಕೊಂಚ ಒಡ್ಡಾಗಿಯೂ ಇದ್ದಿತ್ತು. ಫುಲ್ ಪಾಯಿಂಟ್. ಉಜ್ಜುಗಾರಿಕೆ ಇಂದಲೋ ಏನೋ ಆ ಗೋಡೆಯ ಮೇಲಿನ ಚಿತ್ರಗಳ ಮೇಲೆ ಒಂದು ನೊಣ ಕುಳಿತರೂ ಜಾರುವಂತಿತ್ತು. ಫುಲ್ ಪಾಯಿಂಟ್. ಆ ಎರಡನೇ ಚಿತ್ರಣದಲ್ಲಿ ಮತ್ತೊಂದು ವಿಲಕ್ಷಣ ಸೌಂದರ್ಯವು ಇತ್ತು. ಫುಲ್ ಪಾಯಿಂಟ್. ಆ ಚಿತ್ರಗಳು ಗೋಡೆಗಳ ಮೇಲ್ಮೈನಲ್ಲಿ ಇರಲಿಲ್ಲ, ಕೊಮ ಅವು ಆ ಗೋಡೆಯ ಒಳಗೆ 10 ಅಡಿ ಆಳದಲ್ಲಿ ಅಥವಾ ದೂರದಲ್ಲಿ ಇದ್ದಂತೆ ಕಾಣುತ್ತಿದ್ದವು. ಫುಲ್ ಪಾಯಿಂಟ್. ಜನರಿಗೆ ಅಚ್ಚರಿಯೋ ಅಚ್ಚರಿ. ಫುಲ್ ಪಾಯಿಂಟ್. ಆ ಚಿತ್ರಕಾರ ಇಂಥ ಅದ್ಭುತವನ್ನು ಹೇಗೆ ಸಾಧಿಸಿದ, ಕೊಮ ಎರಡನೇ ಚಿತ್ರಕಾರ ತನ್ನ ಗೋಡೆಯನ್ನು ಉಜ್ಜಿ ಉಜ್ಜಿ ಅತಿಶಯವಾಗಿ ನಯವು ಕೊಮ ನಿರ್ಮಲವು ನುಣುಪು ಮಾಡಿ ಮೆರಗು ಕೊಟ್ಟು ತಳತಳ ಹೊಳೆಯುವಂತೆ ಮಾಡಿದ್ದ, ಕೊಮ ಅದು ಪಾರದರ್ಶಕವಾಗಿ ಕೊಮ ಮುಖವನ್ನು ನೋಡಿಕೊಳ್ಳುವ ಕನ್ನಡಿಯೇ ಆಗಿದ್ದಿತ್ತು. ಫುಲ್ ಪಾಯಿಂಟ್. ಮೊದಲನೇ ಚಿತ್ರಕಾರ ಎದುರು ಗೋಡೆಯ ಮೇಲೆ ಬರೆದ ಚಿತ್ರಗಳನ್ನು ಪ್ರತಿಬಿಂಬಿಸುತ್ತಿತ್ತು. ಫುಲ್ ಪಾಯಿಂಟ್. ಒಂದು ರೀತಿಯ ಒಂದು ರೀತಿಯ ಜ್ಞಾನ ಸಂಪಾದನೆ, ಕೊಮ ಆದರೆ ಜಗತ್ತಿನ ಜ್ಞಾನವನ್ನು ಸ್ವಾಧೀನಪಡಿಸಿಕೊಳ್ಳುವ ಇನ್ನೊಂದು ಕ್ರಮವಿದೆ. ಫುಲ್ ಪಾಯಿಂಟ್. ಅದು ಶುದ್ಧೀಕರಣದ ಕ್ರಮ, ಕೊಮ ಅದು ಒಳಗೆ ತುಂಬಿ ಕೊಮ ತುರುಕುವ ಅಂಥದ್ದಲ್ಲ, ಕೊಮ ಅದು ಅವಶ್ಯಕತೆ ಇದ್ದುದನ್ನು ಮಾತ್ರ ತುಂಬಿಕೊಂಡು ಉಳಿದ ಅವುಗಳನ್ನು ಹೊರ
ಹಾಕುತ್ತದೆ. ಫುಲ್ ಪಾಯಿಂಟ್. ಎಲ್ಲವನ್ನು ಭಾವಿಸಬೇಕು. ಫುಲ್ ಪಾಯಿಂಟ್. ಫೀಲ್ ಮಾಡಬೇಕು. ಕೊಮ ಅದೇ ಅರಿವು ಇರುವಿಕೆಯ ಅತ್ಯುತ್ತಮ ವಿಧಾನ. ಫುಲ್ ಪಾಯಿಂಟ್. ಸ್ಟಾಪ್.